ನ್ಯಾಷನಲ್ ಹೈವೇಗಳು ಹಣ ಹುಟ್ಟುವ ತಾಣಗಳಾಗಿ ಮಾರ್ಪಟ್ಟಿವೆ. ಲಂಚಕೋರರಿಗೆ ಹೆದ್ದಾರಿಯಲ್ಲಿ ನಿಲ್ಲೋದಂದ್ರೆ ಎಲ್ಲಿಲ್ಲದ ಉತ್ಸಾಹ. ಕೆಲವೇ ಕೆಲವು ಗಂಟೆ ನಿಂತರೆ ವಾಹನ ತಪಾಸಣೆ ನೆಪದಲ್ಲಿ ಹಗಲು ದರೋಡೆ ಮಾಡಿಬಿಡ್ತಾರೆ. ಆರ್ಟಿಒ ಅಧಿಕಾರಿಗಳು ರಾಜಾರೋಷವಾಗಿ ನಡೆಸುವ ಕರ್ಮಕಾಂಡ ಆಪರೇಷನ್ ನಲ್ಲಿ ಬಯಲಾಗಿದೆ. ವಾಹನ ತಪಾಸಣೆ ಹೆಸರಲ್ಲಿ ಆರ್ಟಿಒ ಹಗಲು ದರೋಡೆ. ಇವು ರಾಷ್ಟ್ರೀಯ ಹೆದ್ದಾರಿಗಳು, ಲಂಚದ ತಾಣಗಳು. ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಆರ್ಟಿಒ ಅಧಿಕಾರಿಗಳು ಲಾರಿಗಳ ತಪಾಸಣೆ ಹೆಸರಲ್ಲಿ ಹಗಲು ದರೋಡೆ ಮಾಡುತ್ತಿದ್ದಾರೆ. ಈ ಆರ್ಟಿಒ ಸಿಬ್ಬಂದಿ ಹಣ ವಸೂಲಿ ರಾಜಾರೋಷವಾಗಿ ನಡೆಸಿದೆ. ಚೆಕ್ಪೋಸ್ಟ್ ನಲ್ಲಿ ಆರ್ಟಿಒ ಸಿಬ್ಬಂದಿ ದಿನದ 24 ಗಂಟೆಯೂ ವಾಹನಗಳನ್ನ ಅಡ್ಡಗಟ್ಟಿ ಹಣ ವಸೂಲಿಯಲ್ಲಿ ತೊಡಗಿದ್ದಾರೆ. ಹೆದ್ದಾರಿಯಲ್ಲಿ ಗಂಟೆ ನಿಂತುಕೊಂಡ್ರೆ ಸಾವಿರಾರು ಹಣ ಬಾಚಿಕೊಂಡು ಹೋಗ್ತಾರೆ. ಚೆಕ್ಪೋಸ್ಟ್ ಬಳಿ ಬಂದ್ರೆ ಹೇಳಿದಷ್ಟು ಮೊತ್ತದ ಲಂಚ ಹಣ ಸಿಗುತ್ತೆ. ಇದು ಹೆದ್ದಾರಿ ಭ್ರಷ್ಟತೆಯ ವಿರೂಪ ದರ್ಶನವನ್ನ ಜಗತ್ತಿಗೆ ತೋರಿಸ್ತಿದೆ. ಮೋಟಾರು ವಾಹನ ನಿರೀಕ್ಷಕರು ಸೇರಿದಂತೆ ಆರ್ಟಿಒ ಆಫೀಸರ್ಸ್ ಲಾರಿಗಳ ತಪಾಸಣೆ ಹೆಸರಲ್ಲಿ 5,000 ಹೆಚ್ಚು ಹಣ ಸುಲಿಗೆ ಮಾಡ್ತಿರೋದು ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಇವರ ವಸೂಲಿಗೆ ಲಾರಿಗಳೇ ಮುಖ್ಯ ಟಾರ್ಗೆಟ್ ಆಗಿದ್ದು, ಹಣ ಕೊಡದಿದ್ರೆ ಧಮಕಿ ಹಾಕೋದಷ್ಟೇ ಅಲ್ಲ, ಬಾಡಿಗೆ ಜನರಿಂದ ಹಲ್ಲೆಯನ್ನು ಮಾಡಿಸ್ತಾರೆ ಅನ್ನೋ ಆರೋಪ ಕೇಳಿ ಬರ್ತಿದೆ. ಬೇರೆ ಬೇರೆ ರಾಜ್ಯಗಳಿಂದ ಸಾಗುವ ಲಾರಿಗಳನ್ನೇ ಈ ಆರ್ಟಿಒ ಅಧಿಕಾರಿಗಳು ಟಾರ್ಗೆಟ್ ಮಾಡ್ತಿದ್ದಾರೆ. ಆದ್ರೆ ಅಧಿಕಾರಿಗಳು ಮಾತ್ರ ಇದನ್ನ ಸಮರ್ಥಿಸಿಕೊಂಡಿದ್ದಾರೆ. ನಾವು ನಿಲ್ಬಾರ್ದು ಕೇಳಿ ರೋಜ್ ಕಾಯಂ ಗಾಡಿ ಜನಕ್ಕೆ 200 ಪಾಸು ಕಿತ್ನೆ ಎಂಟ್ರಿ ದೇತ ಆಟೋ ಕೋ ಆಟೋ ಕಿತ್ನೆ ಕಿತ್ನೆ ದೇತ ಆಟೋ ಎಂಟ್ರಿ ಹಾಂ 200 ರೂಪಾಯಿ ಗಾಡಿ ಜೊತೆ ದೇತ ಗಾಡಿ ಕಿತ್ನೆ ಪೈಸೆ ಪೈಸೆ ಕಿತ್ನೆ ಕಿತ್ನೆ ದೇತ ಓ 200 ರೂಪಾಯಿ अभी दिया उधर अभी तो दे दिया कितना दिया अभी 400 रुपये 400 रुपये और गाड़ी में क्या है वो भोगड़ी की गाड़ी है हमारी हाँ 400 क्यों दिया 400 है क्यों दिया लेते हैं उतना हम सभी 200 में मिल गई है ये प्लेस का नाम पता है आपको है इसका नाम पता है तो आप प्रेस रिपोर्टर आए या यूट्यूबर आए आप जो भी हो फिलहाल लेकिन अगर करप्शन कहीं देखना है तो ड्राइवर से ही पूछना करप्शन अगर देखना है कहीं कभी पूरे कोई, पूरे कोई कोई इसलिए पूछ रहे हैं ना आपको हम आपको बोल रहे हैं ना कि पूरे मतलब भक्कू भला आपका अगर मान लो ये क्या बोलते हैं इसको क्या सर्च स्टिंग ऑपरेशन स्टिंग ऑपरेशन कर भी रहे हो अगर मेरा कोई फर्क नहीं पड़ता उससे करप्शन कहीं बंद ही नहीं है वो तो है गवर्नमेंट चाहे कोई आए कोई जाए बीजेपी गवर्नमेंट बहुत अच्छी है फलानी बहुत अच्छी है कोई अच्छा नहीं है सबको पैसा चाहिए अभी आपने भी दिया पैसा सबको देना पड़ता है कितना दिया कौन जाएगा कितना दिया कितना दिया वो जितना भी दिया वो उससे लेना देना नहीं है आप उससे पूछ लेते बेहतर है आप वहीं देखे जाए वहीं स्टिंग ऑपरेशन करना वो किया है